ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಟಿವಿ. ನಾನು ಶ್ರುತಿ ನೀರಾಯ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನಲ್ಲಿ ಹಲವಾರು ರೀತಿಯಾದಂತಹ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತಾ ಇವೆ. ಬೈ ಎಲೆಕ್ಷನ್ನಲ್ಲಿ ಗೆದ್ದಿರುವಂತಹ ರಾಜೇಶ್ ಗೌಡ ಅವರು ಇದೀಗ ಈ ಒಂದು ಕ್ಷೇತ್ರವನ್ನು ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಹಲವಾರು ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳಲ್ಲಿ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಹಾಗಾದರೆ ಅವರು ಶಿರಾ ಕ್ಷೇತ್ರದಲ್ಲಿ ಮಾಡಿರುವಂತಹ ಕಾರ್ಯಗಳೇನು, ಸಮಾಜ ಕಾರ್ಯಗಳು ಏನು ಅನ್ನೋದನ್ನು ಈ ಸ್ಟೋರಿಯಲ್ಲಿ ಹೇಳ್ತೀವಿ ನೋಡಿ. ಶಿರಾ ಬೈ ಎಲೆಕ್ಷನ್ನಲ್ಲಿ ಗೆದ್ದ ಬಿಜೆಪಿ ಶಾಸಕ ರಾಜೇಶ್ ಗೌಡ ಹಳ್ಳಿಗಳಿಗೆ ಭೇಟಿ ನೀಡಿ ಜನಪರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದು ಅಭಿವೃದ್ಧಿ ಕೆಲಸಗಳಲ್ಲಿ ಮುನ್ನಡೆಯುತ್ತಿದ್ದಾರೆ. ಹೌದು, ಶಿರಾದ ಬಿಜೆಪಿ ಶಾಸಕ ಡಾ ಸಿಎಂ ರಾಜೇಶ್ ಗೌಡ ತಾಲೂಕಿನ ಸುಮಾರು ಹಳ್ಳಿಗಳ ಕಡೆ ಕಾಲಿಡ್ತಾ ಇದ್ದು ಜನರ ಜೊತೆ ಬೆರೆಯುತ್ತಿದ್ದಾರೆ. ಇವರು ಸುಮಾರು 2 ಕೋಟಿಗೂ ಹೆಚ್ಚು ಭೂಮಿ ಪೂಜೆಯನ್ನ ನೆರವೇರಿಸಿದ್ದಾರೆ. ಈಗಾಗಲೇ ಶಿರಾ ತಾಲೂಕಿನಲ್ಲಿ ಸುಮಾರು 300 ಕೋಟಿಗೂ ಹೆಚ್ಚು ಸಿಸಿ ರಸ್ತೆ ಹಾಗೂ ಚರಂಡಿ ಡಾಂಬರೀಕರಣ ಕಾಮಗಾರಿಗಳು ನಡೀತಾ ಇದ್ದು ಹಲವು ಕೆಲಸ ಕಾರ್ಯಗಳು ಭರದಿಂದ ಸಾಗ್ತಾ ಇವೆ. ಈಗ ಬಂದ ಮಾಡಿಸ್ಕೊಡ್ರೆ ನಾಳೆ ಮುಗಿಸ್ಕೊಡ್ತೀನಿ. ಮಕ್ಕಳ ಅಭಿಮಾನ ಇರುತ್ತಲ್ವ ಸರ್? ಹೆಣ್ಣು ಮಕ್ಕಳಿಗೆ ನಿಲ್ಲು ಕಾಣಕ ನಿಂತ್ಕೊಳ್ಳಕ ಹಂಗ ಅಗಲವಾಗಿ ನಿಂತ್ಕೊಳ್ಳ್ರಿ. ಇನ್ನು ಶಾಸಕರು ಶಿರಾ ನಗರದಲ್ಲಿ ಎಪಿಎಂಸಿ ಆವರಣದಲ್ಲಿ ಕೃಷಿ ಇಲಾಖೆ ವತಿಯಿಂದ ತುಂತುರು ನೀರು ಹನಿ ಪೈಪ್ಗಳನ್ನು ಸುಮಾರು 3600 ಫಲಾನುಭವಿಗಳಿಗೆ ವಿತರಿಸಿದ್ರು. ಈ ಸಂದರ್ಭದಲ್ಲಿ ಕೃಷಿ ಅಧಿಕಾರಿಗಳ ಜೊತೆ ಮಾತನಾಡಿದ ಅವರು, ಅತ್ಯಧಿಕ ಪೈಪ್ಗಳನ್ನು ವಿತರಿಸಲಾಗಿದ್ದು ತಾಲೂಕಿನ ರೈತರು ಇಂತಹ ಸೌಲಭ್ಯಗಳನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ತಿಳಿಸಿದ್ರು. ತುಂತುರು ನೀರಾವರಿ ಘಟಕಗಳನ್ನು ವಿತರಣೆ ಮಾಡಬೇಕು ಅಂತಕ್ಕಂಥದ್ದು ಬಹುದಿನದ ಒಂದು ಬೇಡಿಕೆ, ಅಪೇಕ್ಷೆ. ನಮ್ಮ ರಂಗನಾಥ್ ಅವರು ಹಲವಾರು ಬಾರಿ ಇದನ್ನು ಸರ್ಕಾರದ ಮುಂದೆ ತಾವು ಪ್ರಸ್ತಾವನೆ ಇಡಬೇಕು. ಬಹಳಷ್ಟು ಬೇಡಿಕೆ, ಸಾಕಷ್ಟು ಇದಕ್ಕೆ ಬೇಡಿಕೆ ಬರ್ತಾ ಇದೆ ಅಂತಕ್ಕಂತಹ ಮಾತನ್ನು ನನಗೆ ಮನವರಿಕೆ ಮಾಡಿದಾಗ, ನಾನು ಕೃಷಿ ಸಚಿವರಾದಂಥ ಶ್ರೀ ಸನ್ಮಾನ್ಯ ಬಿ ಸಿ ಪಾಟೀಲ್ ಸಾಹೇಬರಿಗೆ ನಾನು ಇದಕ್ಕೆ ಒಂದು ಮನವಿಯನ್ನು ಸಲ್ಲಿಸಿ, ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ಬೇಡಿಕೆ ಇದೆ. ಈಚೆಗೆವರೆಗೂ ಕೂಡ ಒಂದು ಬರಪೀಡಿತ ಪ್ರದೇಶವಾಗಿತ್ತು ನಮ್ಮ ತಾಲೂಕು. ಅತ್ಯಂತ ಹೆಚ್ಚು ಮಳೆ ಮತ್ತು ಕೆರೆಕಟ್ಟೆಗಳು ವಿವಿಧ ನೀರಾವರಿ ಯೋಜನೆಗಳಿಂದ ತುಂಬಿರ್ತಕ್ಕಂಥದ್ದು, ಅದರ ರೈತರಿಗೆ ಬಹಳ ಅನುಕೂಲ ಆಗುತ್ತೆ. ಸಾಕಷ್ಟು ರೈತರು ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಅಂತಕ್ಕಂಥದ್ದು. ಇನ್ನು ಮಹಾಶಿವರಾತ್ರಿಯ ಪ್ರಯುಕ್ತ ಶಿರಾ ತಾಲೂಕಿನ ಗ್ರಾಮಾಂತರ ದೇವಸ್ಥಾನಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದ್ರು.
ಈ ಸಂದರ್ಭದಲ್ಲಿ ಪಟ್ಟನಾಯಕನಹಳ್ಳಿ ಶ್ರೀ ಶ್ರೀ ನಂಜಾವತ ಸ್ವಾಮೀಜಿ ಅವರ ಮಠಕ್ಕೆ ಭೇಟಿ ನೀಡಿ ಕಲೇಶ್ವರ ಸ್ವಾಮಿಗೆ ಪೂಜೆಯನ್ನ ಸಲ್ಲಿಸಿ ಸ್ವಾಮೀಜಿಯವರ ಆಶೀರ್ವಾದವನ್ನ ಪಡೆದ್ರು. ಹೀಗೆ ಶಿರಾದಲ್ಲಿ ರಾಜೇಶ್ ಗೌಡ್ರು ಜನಪರ ಕೆಲಸಗಳಲ್ಲಿ ಮುಂದುವರಿತಾ ಇದ್ದು ಶಿರಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಕೂಡ ಭರದಿಂದ ಸಾಗ್ತಲೇ ಇವೆ. ಒಟ್ಟಿನಲ್ಲಿ ತುಮಕೂರಿನ ಸರಳತೆಯ ಶಾಸಕ ಡಾಕ್ಟರ್ ರಾಜೇಶ್ ಗೌಡ ಸಾಮಾಜಿಕ ಕಾರ್ಯಗಳಲ್ಲಿ ತನ್ನನ್ನ ತೊಡಗಿಸಿಕೊಂಡು ಶಿರಾ ತಾಲೂಕಿನ ಜನರಿಗೆ ಹತ್ತಿರವಾಗ್ತಾ ಕೆಲಸ ಕಾರ್ಯಗಳಿಂದ ಜನಮನಸ್ಸಿನಲ್ಲಿ ಉಳಿದುಕೊಳ್ಳುವ ಶಾಸಕರಾಗಿ ಹೊರಹೊಮ್ಮುತ್ತಾ ಜನರ ಪಾಲಿಗೆ ದಾರಿದೀಪವಾಗ್ತಾ ಇದ್ದಾರೆ ಅನ್ನೋದು ಮಾತ್ರ ಸುಳ್ಳಲ್ಲ. ಹೀಗೆ ಜನಹಿತ ಕಾರ್ಯಗಳಿಂದ ಗುರುತಿಸಿಕೊಂಡು ಮುನ್ನಡೆಯಲಿ ಅನ್ನೋದು ನಮ್ಮ ಆಶಯ. ನೋಡಿದ್ರಲ್ಲ ವೀಕ್ಷಕರೇ, ಶಿರಾ ತಾಲೂಕಿನಲ್ಲಿ ಎಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳು ನಡೀತಾ ಇವೆ ಅನ್ನುವಂಥದ್ದು. ಸೊ ಬೈ ಎಲೆಕ್ಷನ್ ಅಲ್ಲಿ ಗೆದ್ದಿರುವಂತಹ ರಾಜೇಶ್ ಗೌಡ ಅವರು ಅಲ್ಲಿಯ ಜನರಿಗೆ ದಾರಿದೀಪವಾಗ್ತಾ ಇದ್ದಾರೆ. ಹಲವಾರು ಜನ ಇವರ ಕೆಲಸ ಕಾರ್ಯಕ್ಕೆ ಮೆಚ್ಚುಗೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇವರ ಒಂದು ಈ ಒಂದು ಕ್ಷೇತ್ರದಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ಹೆಚ್ಚಲಿ ಅನ್ನೋದು ನಮ್ಮ ಆಶಯ. ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.